हेलो स्टूडेंट्स वेलकम टू आर्ज केमिस्ट्री सो इवत्तिन वीडियो कोऑर्डिनेशन कंपाउंड्स नेक्स्ट पार्ट कंटिन्यू मारोणंते प्रीवियस इयर क्वेश्चन्स डिस्कस सो फर्स्ट पार्ट अल्ली 8 क्वेश्चन्स डिस्कस कोऑर्डिनेशन कंपाउंड्स इंद ऑलरेडी डी एंड एफ ब्लॉक अन्नु कूड कंप्लीट मारिदिनि अदन्नु कूड नोडिकोंडु बन्नि सो प्रीवियस इयर क्वेश्चन्स बहळ इंपार्टेंट आगुत्तदे इल्ली ओंदु क्वेश्चन्स अन्नु तगोंडु अदर सराउंडिंग एनेनु इन्फॉर्मेशन बेको अवेल्लवन्न नानु डिस्कस मारुत्तिदिनि डेफिनेटली इट इस गोइंग टू हेल्प यू यस लेट अस कंटिन्यू विथ सो केसीईटी 2020 केळिरुवंत क्वेश्चन नंबर आफ् स्टीरियो ऐसोमर्स एग्जिबिटेड बै दिस कॉम्प्लेक्स सो बिफोर दैट वी हव टू अंडर्स्टैंड वाट इस द मीनिंग आफ् दिस स्टीरियो ऐसोमरिज्म स्टीरियो ऐसोमर्स अंदर एनु एष्टु टाइप्स इदे अदन्न नावु अर्थमाड्कोंडु मुंदे होगोणंते राइट सो इल्ली फस्ट ऐ विल स्टार्ट लाइक दिस सो इल्लिंद स्टार्ट माड्तीनि सो नेनपिट्कोळ्ळि स्टीरियो ऐसोमर्स अल्ली नमगे एरडु टाइप्स ओन्नेदु ज्योमेट्रिकल ऐसोमेरिज्म एरडनेदागि आप्टिकल ऐसोमेरिज्म आप्टिकल ऐसोमेरिज्म सो ज्योमेट्रिकल ऐसोमेरिज्म अंतंद्रे सो रिमेंबर इदरल्लि सिस ऐसोमर एंड ट्रांस ऐसोमर एरडु पॉसिबिलिटी इदे सो आल्वेज रिमेंबर सिस अंद्रे एरडु लिगेंड्स गळु सेम साइड इरबेकु ट्रांस अंद्रे अपोजिट साइड इरबेकु आप्टिकल ऐसोमेरिज्म अल्ली डी ऐसोमर and L isomer, dextro and levo anta helthivi, dextro andre plane polarized light rotating towards right direction, this is about left direction, right? So iga geometrical isomerism yav yava compound galu torustade yavudu torsodilla annodanna nenpittukolli. So which shows illi barithini, remember, which does not show annodanna illi barithini. So ಇಲ್ಲಿ ಕರೆಕ್ಟ್ ಆಗಿ ನೋಡ್ತಾ ಹೋಗಿ ಡಸ್ ನಾಟ್ ಶೋ ದಲ್ಲಿ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ ಡಸ್ ನಾಟ್ ಶೋ ಹೌದಾ ಎನಿ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸ್ ಆ್ಯಂಡ್ ಆಕ್ಟಾಹೆಡ್ರಲ್ ಕ್ಯಾನ್ ಶೋ ಟೆಟ್ರಾಹೆಡ್ರಲ್ ಡಸ್ ನಾಟ್ ಶೋ ಯಾಕಂದರೆ ಟೆಟ್ರಾಹೆಡ್ರಲಲ್ಲಿ ಸಿಸ್ ಆ್ಯಂಡ್ ಟ್ರಾನ್ಸ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ ಶೋಸ್ ಹಾಗಾದರೆ ಯಾವ್ಯಾವುದು ತೋರಿಸ್ತದೆ ಸೊ ರಿಮೆಂಬರ್ ಫಸ್ಟ್ ವಿಲ್ ಸಿ ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸ್ ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸಲ್ಲಿ ರಿಮೆಂಬರ್ ಎಂ ಎ ಟು ಬಿ ಟು ತೋರಿಸ್ತದೆ which will show isomerism idaralli tetrahedral ma4 idre torsodilla naalku ligand same idre torsodilla athwa ma3b anta idru kuda torsodilla it will never show but ma2b2 torustada annodu gottirli idara jothege ma2bc a is ligand b is ligand c is ligand ಎರಡು ಒಂದು ಟೈಪ್ ಲಿಗ್ಯಾಂಡ್ ಇದ್ದು ಬಿ ಮತ್ತು ಸಿ ಡಿಫ್ರೆಂಟ್ ಇದ್ರೂ ಕೂಡ ತೋರಿಸ್ತದೆ ಇದರ ಜೊತೆಗೆ ಎಂ ಎ ಬಿ ಸಿ ಡಿ ಕೂಡ ತೋರಿಸ್ತದೆ ಇದು ಹೇಗೆ ತೋರಿಸ್ತದೆ ಎಷ್ಟು ತೋರಿಸ್ತದೆ ಮುಂದೆ ಒಂದಷ್ಟು ಕ್ವಶನ್ಸ್ಗಳು ಬರ್ತದೆ ಅಲ್ಲಿ ಸಾಲ್ವ್ ಮಾಡ್ತೀನಿ ರೈಟ್ ಸೊ ಈ ರೀತಿ ಸ್ಕ್ವೇರ್ ಪ್ಲೇನಾರಲ್ಲಿ ತೋರಿಸುವಂಥದ್ದು ಇನ್ನು ಆಕ್ಟಾಹೆಡ್ರಲ್ಲಿ ಆಕ್ಟಾಹೆಡ್ರಲ್ಲಿ ಯಾವ್ಯಾವ ಕಾಂಪ್ಲೆಕ್ಸ್ಗಳು ತೋರಿಸ್ತದೆ ಅನ್ನೋದನ್ನು ನೋಡೋಣಂತೆ ಸೊ ಆಕ್ಟಾಹೆಡ್ರಲ್ಲಿ ನೆನ್ಪಿಟ್ಕೊಳ್ಳಿ ಸೊ ಎಂ ಎ ಟು ಬಿ ಫೋರ್ ತೋರಿಸ್ತದೆ ಬಟ್ ರಿಮೆಂಬರ್ ಎಂ ಎ ಸಿಕ್ಸ್ ತೋರಿಸೋದಿಲ್ಲ ಎಂ ಎ ಫೈ ಬಿ ಕೂಡ ತೋರಿಸೋದಿಲ್ಲ ಅಂದರೆ ಆರು ಲಿಗ್ಯಾಂಡ್ಗಳು ಸೇಮ್ ಇದ್ದರೆ ಆಕ್ಟಾಹೆಡ್ರಲ್ಲಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ ಎ ಫೈ ಬಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ ಎಂ ಎ ಟು ಬಿ ಫೋರ್ ಸಾಧ್ಯ ಇದೆ ಅದರ ಜೊತೆಗೆ ಎಂ ಎ ಟು ಬಿ ಟು ಸಿ ಟು ಪಾಸಿಬಲ್ ದೆನ್ ಎಂ ಎ ತ್ರೀ ಬಿ ತ್ರೀ ಪಾಸಿಬಲ್ ದೆನ್ ಎಂ ಎ ಎ ಟ್ವೈಸ್ ಎ ಟು ಎ ಅಂತ ಬರೆದಿದ್ದೀವಿ ಅಂದರೆ ಇದು ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಅರ್ಥ ಇದು ತೋರಿಸ್ತದೆ ಬಟ್ ಇದರಲ್ಲಿ ಎಂ ಎ ಥ್ರೈಸ್ ತೋರಿಸೋದಿಲ್ಲ ವಿಚ್ ಡಸ್ ನಾಟ್ ಶೋ ಯಾಕಂದರೆ ಇದರಲ್ಲಿ ಸಿಸ್ ಆ್ಯಂಡ್ ಟ್ರಾನ್ಸ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಇಲ್ಲಿ ಕೊಟ್ಟಿರೋ ಕಾಂಪ್ಲೆಕ್ಸ್ ಯಾವುದು ನೋಡಿ ಇಲ್ಲಿ ಕೊಟ್ಟಿರೋ ಕಾಂಪ್ಲೆಕ್ಸ್ ದಿಸ್ ಟೈಪ್ ಎಂ ಎ ಟ್ವೈಸ್ ಎ ಟು ಟೈಪ್ ಆಫ್ ಕಾಂಪ್ಲೆಕ್ಸ್ ಯಾಕಂದರೆ ಇದು ಬೈಡೆಂಟೇಟ್ ಲಿಗ್ಯಾಂಡ್ ಇದೆ ನೋಡಿ ಹೌದಾ ಇದು ಬೈಡೆಂಟೇಟ್ ಲಿಗ್ಯಾಂಡ್ ಇದು ಮೋನೋಡೆಂಟೇಟ್ ಲಿಗ್ಯಾಂಡ್ ಈ ಟೈಪ್ ಕೊಟ್ಟಿದ್ದಾರೆ ಈಗ ಸ್ಟೀರಿಯೋ ಐಸೋಮರಿಸಮ್ ಅಂದರೆ ಎರಡೂ ಆಗ್ತದೆ ಮೊದಲನೇದಾಗಿ ಜಾಮೆಟ್ರಿಕಲ್ ನೋಡಿಬಿಡೋಣಂತೆ ಇದರಲ್ಲಿ ರಿಮೆಂಬರ್ ಒಂದು ಸಿಸ್ ಪಾಸಿಬಿಲಿಟಿ ಇದೆ ಇನ್ನೊಂದು ಟ್ರಾನ್ಸ್ ಪಾಸಿಬಿಲಿಟಿ ಇದೆ ಅಂದರೆ ಫಾರ್ ದ ಟೈಮ್ ಬೀಯಿಂಗ್ ಎರಡು ಐಸೋಮರ್ ಇದಕ್ಕೆ ಸಾಧ್ಯ ಇದೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಎರಡು ಅಂದರೆ ಸಿಸ್ ಮತ್ತು ಟ್ರಾನ್ಸ್ ಈ ಟೈಪಿಗೆ ಪಾಸಿಬಿಲಿಟಿ ಇದೆ ಇನ್ನು ಮುಂದೆ ನೋಡೋಣಂತ ಆಪ್ಟಿಕಲ್ ಎಷ್ಟು ಅಂಥೇಳಿ ಐ ಹೋಪ್ ಜಾಮೆಟ್ರಿಕಲ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಎಸ್ ನಿನ್ನೆ ಯಾರೋ ಕಮೆಂಟ್ ಮಾಡ್ತಾಯಿದ್ರು ಸೊ ಸರ್ ನೀವು ಕಂಪ್ಲೀಟಾಗಿ ಸಿನಾಪ್ಸಿಸ್ ಹೇಳಿಬಿಟ್ಟು ಕ್ವಶನನ್ನು ಸಾಲ್ವ್ ಮಾಡಿ ಅಂಥೇಳಿ ಡೆಫಿನೆಟಾಗಿ ಮಾಡ್ತಿದ್ದೆ ನನ್ನ ವಿದ್ಯಾರ್ಥಿಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಸೊ ಇದ್ದಿರುವಂಥ ಟೈಮಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಬೇಕು ಅನ್ನೋದೊಂದು ನನ್ನದೊಂದು ಆಸೆ
ಸೊ ಆ ಒಂದು ರೀತಿಯಲ್ಲಿ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಬಟ್ ಆದಷ್ಟು ಕ್ವೆಶ್ಚನ್ ಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಪಾಯಿಂಟ್ ಅನ್ನು ಎಕ್ಸ್ಪ್ಲೈನ್ ಮಾಡಿ ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡ್ತಾ ಇದೀನಿ ಬೇಕಾದರೂ ಒಂದು ಚಾಪ್ಟರ್ 3 ರಿಂದ 4 ದಿನ ಆದರೂ ಕೂಡ ಪ್ರಾಬ್ಲಮ್ ಇಲ್ಲ ಬಟ್ ಪ್ರೀವಿಯಸ್ ಇಯರ್ ನ ಕಂಪ್ಲೀಟ್ ಆಗಿ ಕವರ್ ಮಾಡೋಣಂತೆ ಸೆಪರೇಟ್ ಆಗಿ ಸಿನಾಪ್ಸಿಸ್ ಹೇಳಿಬಿಟ್ಟು ಕ್ವೆಶ್ಚನ್ ಮಾಡೋದಕ್ಕೆ ಟೈಮ್ ಸಾಕಾಗೋದಿಲ್ಲ ನಿಮಗೆ ಸಿನಾಪ್ಸಿಸ್ ಬೇಕೇ ಬೇಕು ಅಂದ್ರೆ ನನ್ನ 2 ವರ್ಷದ ಹಿಂದಿನ ಸಿನಾಪ್ಸಿಸ್ ವಿಡಿಯೋಸ್ ಈಗಲೂ ಕೂಡ ಇದೆ ಬೆಸ್ಟ್ ವಿಡಿಯೋಸ್ ದೇ ಆರ್ ಸೋ ಯು ಕ್ಯಾನ್ ಪ್ರಿಫರ್ ದೋಸ್ ವಿಡಿಯೋಸ್ ಆಲ್ಸೋ ರಿಮೆಂಬರ್ ಈಗ ಆಪ್ಟಿಕಲ್ ಐಸೋಮರಿಸಮ್ ಆಪ್ಟಿಕಲ್ ಐಸೋಮರಿಸಮ್ ಅಲ್ಲಿ ವಿಚ್ ಶೋಸ್ ವಿಚ್ ಡು ನಾಟ್ ಶೋ ರಿಮೆಂಬರ್ ವಿಚ್ ಡು ನಾಟ್ ಶೋ ಈ ಕೇಸ್ ಅಲ್ಲಿ ಯಾವುದು ತೋರಿಸೋದಿಲ್ಲ ಯಾವುದು ತೋರಿಸೋದಿಲ್ಲ ಅಂದ್ರೆ ಟೆಟ್ರಾಹೆಡ್ರಲ್ ಯಾವುದು ತೋರಿಸೋದಿಲ್ಲ ಸ್ಕ್ವೇರ್ ಪ್ಲೇನಾರ್ ಯಾವುದು ತೋರಿಸೋದಿಲ್ಲ ಯಾಕೆ ಅಂದ್ರೆ ಟೆಟ್ರಾಹೆಡ್ರಲ್ ಮತ್ತು ಸ್ಕ್ವೇರ್ ಪ್ಲೇನಾರ್ ಅಲ್ಲಿ ಲಿಗಾಂಡ್ ಪೊಸಿಷನ್ಸ್ ಆರ್ ಸೇಮ್ ವಿತ್ ರಿಸ್ಪೆಕ್ಟ್ ಟು ಈಚ್ ಅದರ್ ಅದಕ್ಕೆ ಇದರಲ್ಲಿ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್ ಬರಬೇಕು ಹೌದಾ ಅದು ಪಾಸಿಬಿಲಿಟಿ ಇಲ್ಲ ಹಾಗಾದ್ರೆ ಆಕ್ಟಾಹೆಡ್ರಲ್ಲಿ ಯಾವುದು ತೋರಿಸ್ತದೆ ಆಕ್ಟಾಹೆಡ್ರಲ್ ಒಂದೇ ಉಳಿತೀಗ ಹೌದಾ ಸೋ ಆಕ್ಟಾಹೆಡ್ರಲ್ಲಿ ಯಾವುದು ತೋರಿಸ್ತದ ಅಂತಂದ್ರೆ ನೋಡಿ ಎಂ ಎ ಎ ಟ್ವೈಸ್ ಎ 2 ತೋರಿಸ್ತದ ಅಂದ್ರೆ ಈ ಒಂದು ಕಾಂಪೌಂಡ್ ಏನಿದೆ ಈಗ ಕೊಟ್ಟಿರೋ ಕಾಂಪೌಂಡ್ ತೋರಿಸ್ತದ ಬಟ್ ಎಂ ಎ 6 ತೋರಿಸೋದಿಲ್ಲ ಎಂ ಎ 5 ಬಿ ತೋರಿಸೋದಿಲ್ಲ ಎಂ ಎ 2 ಬಿ 4 ಕೂಡ ತೋರಿಸೋದಿಲ್ಲ ರಿಮೆಂಬರ್ ಎಂ ಎ ಟ್ವೈಸ್ ಎ 2 ತೋರಿಸ್ತದ ಇನ್ನು ಎಂ ಎ ಎ ಥ್ರೈಸ್ ಇದ್ರೂ ಕೂಡ ತೋರಿಸ್ತದ ನೋಡಿ ಇದರಲ್ಲಿ ತೋರಿಸೋದಿಲ್ಲ ಬಟ್ ಇದರಲ್ಲಿ ತೋರಿಸ್ತದೆ ಯಾಕಂತಂದ್ರೆ ಇದರಲ್ಲಿ ಡೆಕ್ಸ್ಟ್ರೋ ಅಂಡ್ ಲಿವೋ ಪಾಸಿಬಿಲಿಟಿ ಇದೆ ಇವೆರಡು ಸ್ಟ್ರಕ್ಚರ್ ಅನ್ನು ಟೆಕ್ಸ್ಟ್ ಬುಕ್ ಅಲ್ಲೂ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ದಾರೆ ದಯವಿಟ್ಟು ಸ್ಟಡಿ ಮಾಡಿ ಸೋ ನೌ ಆಕ್ಟಾಹೆಡ್ರಲ್ ಇದು ತೋರಿಸ್ತದ ಅಂತ ಆಯ್ತು ಹಾಗಾದ್ರೆ ಇದು ಸಿಸ್ ಮತ್ತೆ ಟ್ರಾನ್ಸ್ ಇದೆ ನಮ್ಮ ಹತ್ರ ಆಲ್ವೇಸ್ ರಿಮೆಂಬರ್ ಟ್ರಾನ್ಸ್ ಡಸ್ ನಾಟ್ ಶೋ ದಿಸ್ ಈಸ್ ಶೋನ್ ಬೈ ಓನ್ಲಿ ಸಿಸ್ ಮಾತ್ರ ಯಾಕಂದ್ರೆ ಟ್ರಾನ್ಸ್ ಕೇಸ್ ಅಲ್ಲಿ ಮಿರರ್ ಇಮೇಜ್ ಅನ್ನು ನೀವು ಕನ್ಸಿಡರ್ ಮಾಡಿದ್ರೆ ಸೂಪರ್ ಇಂಪೋಸಿಬಲ್ ಆಗ್ತದೆ ಸೊ ಸಿಸ್ ಅಲ್ಲಿ ಆಗೋದಿಲ್ಲ ಅಂದ್ರೆ ಇಲ್ಲಿ ಒಂದು ಐಸೋಮರ್ ಎರಡು ಐಸೋಮರ್ ಅಂಡ್ ದಿಸ್ ಸಿಸ್ ವಿಲ್ ಶೋ ಡೆಕ್ಸ್ಟ್ರೋ ಅಂಡ್ ಲಿವೋ ಅಂದ್ರೆ ಟೋಟಲ್ ಆಗಿ 1 2 3 4 ಅಲ್ಲ ರಾಂಗ್ ಆಗ್ತದೆ 4 ಅಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ ಯಾಕೆ ಅಂತಂದ್ರೆ ನಾವಿಲ್ಲಿ ಸಿಸ್ ಅಂತ ನಾವೇನು ಬರೆದಿದ್ದೀವಿ ದಟ್ ಸಿಸ್ ಈಸ್ ಐದರ್ ಡೆಕ್ಸ್ಟ್ರೋ ಆರ್ ಲಿವೋ ಒನ್ ಆಫ್ ದಟ್ ಹೌದಾ ಐದರ್ ಡೆಕ್ಸ್ಟ್ರೋ ಆರ್ ಲಿವೋ ಸಿಸ್ ಅನ್ನೋದು ಒಂದು ಐದರ್ ಡೆಕ್ಸ್ಟ್ರೋ ಆರ್ ಲಿವೋ ಅಂದ್ರೆ ಸಿಸ್ ಡೆಕ್ಸ್ಟ್ರೋ ಈಸ್ ಸೇಮ್ ಅದ್ರ ಜೊತೆಗೆ ಲಿವೋ ಅಂತಂದ್ರೆ 1 2 ಇದನ್ನ ನಾನು ಡೆಕ್ಸ್ಟ್ರೋ ಅಂತ ತಗೋತೀನಿ 3 ಸೊ 3 ಐಸೋಮರ್ಸ್ ಆರ್ ಪಾಸಿಬಲ್ ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 3 ರಿಮೆಂಬರ್ ಸೊ ವೆರಿ ಸಿಂಪಲ್ ಈ ಒಂದು ಕಾಂಪ್ಲೆಕ್ಸ್ ಏನಿದೆ ಸಿಸ್ ಮತ್ತು ಟ್ರಾನ್ಸ್ ತೋರಿಸ್ತದೆ ಇದರಲ್ಲಿ ಟ್ರಾನ್ಸ್ ಆಪ್ಟಿಕಲ್ ತೋರಿಸೋದಿಲ್ಲ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್ ಬರೋದಿಲ್ಲ ಸಿಸ್ಸಲ್ಲಿ ಡೆಕ್ಸ್ಟ್ರೋ ಸಿಸ್ಸನ್ನು ನಾನು ಡೆಕ್ಸ್ಟ್ರೋ ಅಂತ ತೊಗೊಂಡ್ಬಿಡ್ತೀನಿ ಯಾಕಂದರೆ ಒನ್ ಆಫ್ ದ ಡೆಕ್ಸ್ಟ್ರೋ ಆರ್ ಲಿವೋ ಶುಡ್ ಬಿ ಸಿಸ್ ಹೌದಾ ಅದಕ್ಕೆ ಮಿರರ್ ಇಮೇಜ್ ತೊಗೊಳ್ಳಿ ಲಿವೋ ಸೊ ಟೋಟಲ್ ಆಗಿ ಸಿಸ್ ಟ್ರಾನ್ಸ್ ಸಿಸ್ಸಲ್ಲಿ ಡೆಕ್ಸ್ಟ್ರೋ ಲಿವೋ ಒನ್ ಆಫ್ ದಟ್ ಈಸ್ ಡೆಕ್ಸ್ಟ್ರೋ ಸೊ ಲಿವೋ ಈಸ್ ಎಡಿಷನ್ ಟು ದ ನಂಬರ್ ಹೆನ್ಸ್ 3 ಟೋಟಲ್ 3 ಈಸ್ ಪಾಸಿಬಲ್ ಫಾರ್ ದಿಸ್ ಸೊ ಇದು 2020 ಕೇಳಿರುವಂಥದ್ದು ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್ 10th ಕ್ವಶನ್ ನೋಡಿ ಐ ಯು ಪೇ ಇಸ್ ಇನ್ ನೇಮ್ ಆಫ್ ಪ್ಲಾಟಿನಮ್ ಎನ್ ಎಸ್ ಸಿ 4 ಟೈಮ್ಸ್ ಪಿ ಟಿ ಸಿ ಎಲ್ 4 ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನಾನು ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೀನಿ ಐ ಯು ಪಿ ಎಸ್ ಸಿಯಲ್ಲಿ ಕ್ಯಾಟಿಯೋನಿಕ್ ಕಾಂಪ್ಲೆಕ್ಸ್ ಇದ್ದರೆ ಆನಿಯೋನಿಕ್ ಕಾಂಪ್ಲೆಕ್ಸ್ ಇದ್ದರೆ ಯಾವ ರೀತಿ ನೇಮಿಂಗನ್ನು ಮಾಡಬೇಕು ಹೌದಾ ಸೊ ಈ ಒಂದು ಕಾಂಪ್ಲೆಕ್ಸನ್ನು ಕೂಡ ನಾವು ಅದೇ ರೀತಿ ಟ್ರೀಟ್ ಮಾಡೋಣಂತೆ ಇಲ್ಲಿ ನೋಡಿ ಪ್ಲಾಟಿನಮ್ ಎನ್ ಎಸ್ 3-4 ಟೈಮ್ಸ್ ಇದೆ ಇದರ ಹೊರಗಡೆ ಪ್ಲಾಟಿನಮ್ ಸಿ ಎಲ್ 4 ಟೈಮ್ಸ್ ಇದೆ ಹೌದಾ ಸೊ ಇಲ್ಲಿ ಈ ಕಾಂಪ್ಲೆಕ್ಸನ್ನು ನಾವು ಬೇರೆ ಕಾಂಪ್ಲೆಕ್ಸನ್ನು ಯಾವ ರೀತಿ ನೇಮ್ ಮಾಡ್ತೀವಿ ಅದೇ ರೀತಿ ನೇಮ್ ಮಾಡಬೇಕು ಸೊ ದ್ಯಾಟ್ ಇದನ್ನು ನಾನು ಕ್ಯಾಟಯಾನ್ ಅಂತ ತಗೋತೀನಿ ಇದನ್ನು ನಾನು ಆನಿಯಾನ್ ಅಂತ ತಗೋತೀನಿ ಹೌದಾ ಕ್ಯಾಟಯಾನ್ ಇರೋದಕ್ಕೆ ಪ್ಲಾಟಿನಮ್ ನೇಮ್ ಏನಾಗಬೇಕು ಇಲ್ಲಿ ದಟ್ ಶುಡ್ ಬಿ ಪ್ಲಾಟಿನಮ್ ಓನ್ಲಿ ಇದೇನು ಚೇಂಜ್ ಆಗೋದಿಲ್ಲ ಆದರೆ ಈ ಕೇಸಲ್ಲಿ ಇದೇನಿದೆಯಲ್ಲ ಇದರ ನೇಮಿಂಗ್ ಏನಾಗಬೇಕು ದಿಸ್ ಶುಡ್ ಬಿ ರಿಮೆಂಬರ್ ಪ್ಲಾಟಿನೇಟ್ ಅಂತ ಆಗಬೇಕು ಹೌದಾ ಯಾಕಂದರೆ ಇದು ಆನಿಯೋನ್ ಆನಿಯೋನಲ್ಲಿ ಮೆಟಲ್ ಅಯೋನ್ ಇದ್ದರೆ ಪ್ಲಾಟಿನ್ 8 ಅಂತ ಆಗಬೇಕು ಸೊ ಇದು ನಿಮಗೆ ಗೊತ್ತಾದರೆ ಎರಡು ಆಪ್ಷನ್ ಇದರಲ್ಲಿ ಎಲಿಮಿನೇಟ್ ಆಗಿಬಿಡ್ತದೆ ಯಾಕಂದರೆ ಇದರಲ್ಲಿ ಪ್ಲಾಟಿನೇಟ್ ಇದೆ ಇದರಲ್ಲಿ ಪ್ಲಾಟಿನೇಟ್ ಇದೆ ಉಳಿದಿದ್ದು ಎರಡು ಆಪ್ಷನ್ನು ಉಳಿದಿದ್ದು ಎರಡು ಆಪ್ಷನಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಆಕ್ಸಿಡೇಷನ್ ಸ್ಟೇಟ್ ಮೇಲೆ ಡಿಪೆಂಡ್ ಆಕ್ಸಿಡೇಷನ್ ಸ್ಟೇಟ್ ಹೇಗೆ ನೋಡಿ ಈಗ ಈ ಪ್ಲಾಟಿನಮಿಗೆ ಏನಾದರೂ ನಾನು ಆಕ್ಸಿಡೇಷನ್ ಸ್ಟೇಟ್ 0 ಅಂತ ತೊಗೊಂಡ್ರೆ 4th ಆಪ್ಷನಲ್ಲಿ ಇರೋ ಹಾಗೆ ಆಗ ಎನ್ ಎಸ್ 3 ನ್ಯೂಟ್ರಲ್ ಇದೆ ಪ್ಲಸ್ 0 ಟೋಟಲ್ ಚಾರ್ಜ್ ಆನ್ ದಿಸ್ ವಿಲ್ ಬಿ ಏನಾಗ್ತದೆ 0 ಆಯಿತು
if the total charge on this complex is zero, then why this complex is added? Add ಮಾಡೋ ಅವಶ್ಯಕತೆ ಇದೆಯಾ? ಯಾಕಂದ್ರೆ ಒಂದು ಎಕ್ಸಾಂಪಲ್ ನೋಡಿ, ಈಗ ನಾನು K4FeCN6 ಅಂತ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ವಿ. ಇದರೊಳಗೆ K4 ಕೆಲಸ ಏನು? K4 ಕೆಲಸ ಈ ಚಾರ್ಜ್ ಅನ್ನು ನ್ಯೂಟ್ರಲೈಸ್ ಮಾಡೋದು. ನೋಡಿ, Fe ನಾನು X ಅಂತ ಇಟ್ಕೊಂಡ್ರೆ CN-6 ಇದೆ ಅಂಡ್ ಪೊಟ್ಯಾಸಿಯಂ 4 ಇದೆ, ಸೋ ದಟ್ X = 2 ಬಂತು. X = 2 ಇದೆ ಅಂದ್ರೆ ಇದರ ಮೇಲೆ 4 ಮೈನಸ್ ಚಾರ್ಜ್ ಬರ್ತದ. ಆ 4 ಮೈನಸ್ ಅನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ 4 ಅನ್ನು ಆಡ್ ಮಾಡಿದೀವಿ. ಈಗ ಒಂದೊಮ್ಮೆ ಇದರ ಮೇಲೆ 0 ಇತ್ತು ಅಂದ್ರೆ ಈ K4 ಅನ್ನು ಆಡ್ ಮಾಡುವಂತ ಅವಶ್ಯಕತೆ ಏನಿದೆ? ಇಲ್ಲ ಅಲ್ವಾ? ಸೋ ಬಿಕಾಸ್ ಆಫ್ ದಟ್ ಆಲ್ವೇಸ್ ರಿಮೆಂಬರ್, ಈ ಕೇಸ್ ಅಲ್ಲಿ ಆನಿಯನ್ ಪಾರ್ಟ್ ಇದೆ ಅಂತಂದ್ರೆ ಇದರಲ್ಲಿ 0 ಇಲ್ಲ ಅಂದ್ರೆ ಆನ್ಸರ್ ಇದು ಆಗೋದಿಲ್ಲ. ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಶುಡ್ ಬಿ ಸಿ. ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಇಸ್ ವಿಚ್ ಅಮಂಗ್ ದ ಫಾಲೋವಿಂಗ್ ಈಸ್ ಸ್ಟ್ರಾಂಗ್ ಲಿಗ್ಯಾಂಡ್. ಸೊ ಆಲ್ವೇಸ್ ರಿಮೆಂಬರ್, ಲಿಗ್ಯಾಂಡಲ್ಲಿ ಒಂದು ಆರ್ಡರ್ನ ನೆನ್ಪಿಟ್ಕೊಳ್ಳಿ. ಅದು ನಿನ್ನೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿಯನ್ನು ಹೇಳಬೇಕಾದ್ರೂ ಕೂಡ ಹೇಳಿದ್ದೀನಿ. ಆಲ್ವೇಸ್ ರಿಮೆಂಬರ್, ಫಸ್ಟ್ ಆಫ್ ಆಲ್ ಹ್ಯಾಲೋಜನ್ ಡೋನಾರ್ಸ್ ಲೆಸ್ಸರ್ ದ್ಯಾನ್ ಆಕ್ಸಿಜನ್ ಡೋನಾರ್ಸ್, ದೆನ್ ಲೆಸ್ಸರ್ ದ್ಯಾನ್ ನೈಟ್ರೋಜನ್ ಡೋನಾರ್ಸ್, ಲೆಸ್ಸರ್ ದ್ಯಾನ್ ಕಾರ್ಬನ್ ಡೋನಾರ್ಸ್. ಹೌದಾ? ಸೊ ಇದರಲ್ಲಿ ಇದು ಕಾರ್ಬನ್ ಡೋನಾರ್, ಇದು ನೈಟ್ರೋಜನ್ ಡೋನಾರ್, ಇದು ಕಾರ್ಬನ್ ಡೋನಾರ್, ಇದು ನೈಟ್ರೋಜನ್ ಡೋನಾರ್. ಯಾಕಂದ್ರೆ ಈಥೇನ್ 1-2 ಡೈಮಂಡ್ ಹೇಗೆ ಬರೀತೀರಿ? CH2 CH2 NH2 NH2, ಸೊ ದಟ್ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಹಾಗಾದರೆ CO ಮತ್ತು CN ಉಳಿತು, ಅವೆರಡರಲ್ಲಿ ಯಾವುದು? ಆಲ್ವೇಸ್ ರಿಮೆಂಬರ್, ಕಾರ್ಬನ್ ಡೋನಾರಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಈಸ್ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ದ್ಯಾನ್ CN-. ಯಾಕಂತಂದರೆ ಕಾರ್ಬನ್ ಮೊನಾಕ್ಸೈಡ್ ಕ್ಯಾನ್ ಪ್ರೊಡ್ಯೂಸ್ ಸಿನರ್ಜಿಕ್ ಇಫೆಕ್ಟ್, ಅಂದರೆ ಬ್ಯಾಕ್ ಬಾಂಡಿಂಗನ್ನು ಇದು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಇರುವಂಥ ಲಿಗ್ಯಾಂಡ್. ಅದಕ್ಕೆ CO ಇಸ್ ಸ್ಟ್ರಾಂಗರ್ ಲಿಗ್ಯಾಂಡ್. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಪ್ರಕಾರನು CO ಇಸ್ ದ ಆನ್ಸರ್. ಸೊ ಫಾರ್ ದಿಸ್ ಕ್ವೆಶನ್ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವೆಶನ್ ಇಸ್ KCET 2019 ಕೇಳಿರುವಂಥ ಕ್ವೆಶನ್. ಸೊ ಕ್ವೆಶನ್ ಏನಿದೆ ನೋಡಿ, ಎಡಿಷನ್ ಆಫ್ ಎಕ್ಸೆಸ್ ಆಫ್ AgNO3 ಟು ಎನ್ ಎಕ್ವಿಯಸ್ ಸೊಲ್ಯೂಷನ್ ಆಫ್ 1 mole ಆಫ್ PdCl ಟು 4NH3 ಗಿವ್ 2 mole ಆಫ್ AgCl. ಕಂಡಕ್ಟಿವಿಟಿ ಆಫ್ ದಿಸ್ ಸೊಲ್ಯೂಷನ್ ಕರೆಸ್ಪಾಂಡ್ಸ್ ಟು ಅಂತ ಇದೆ. ಮೊದಲು ವೆರಿ ಇಂಪಾರ್ಟೆಂಟ್ ಅಂತಂದರೆ ಈ ರೀತಿ ಕ್ವೆಶನನ್ನು ಫ್ರೇಮ್ ಮಾಡಬಹುದು. ಸೊ ಈ ಒಂದು ಕಾಂಪ್ಲೆಕ್ಸನ್ನು ಕೊಟ್ಟಿದ್ದಾರೆ, ಹೌದಾ? PdCl ಟು 4NH3 ನಮ್ಮ ಹತ್ರ ಇದೆ, ಇದು ಮಾಲಿಕ್ಯುಲರ್ ಫಾರ್ಮುಲಾ. ಇಲ್ಲಿ 2 moles ಆಫ್ AgCl ನ ನೋಡಿಕೊಂಡು ಪ್ರಾಡಕ್ಟನ್ನು ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾವನ್ನು ಕರೆಕ್ಟಾಗಿ ಬರೀಬೇಕು. ಹೇಗೆ? 2 moles ಆಫ್ AgCl ಕೊಟ್ಟಿದೆ ಅಂತಂದರೆ ರಿಮೆಂಬರ್ Cl2 ಶುಡ್ ಬಿ ಔಟ್ಸೈಡ್ ದ ಸ್ಪಿಯರ್ ಅಂತ ಅರ್ಥ. ಸೊ ನಾವು ಪ್ಯಾಲಾಡಿಯಂ Cl2 ಇರೋದೇ 2 Cl, ನಾವು ಅದನ್ನು ಔಟ್ಸೈಡ್ ಬರೆದಿದ್ದೀವಿ ಅಂದರೆ NH3 ಶುಡ್ ಬಿ 4 times ಐ ಹ್ಯಾವ್ ಟು ರೈಟ್ ಪ್ಯಾಲಾಡಿಯಂ NH3 4 times. Cl2 ಇಸ್ ದ ಆನ್ಸರ್ ಫಾರ್ ದಿಸ್, ಅಂದರೆ ಕಂಪೌಂಡ್ ಫಾರ್ ದಿಸ್. ಈಗ ಇದನ್ನು ನಾವು AgNO3ಗೆ ಆ್ಯಡ್ ಮಾಡಿದರೆ ಆಲ್ವೇಸ್ ರಿಮೆಂಬರ್ Cl- ಇಲ್ಲಿ ಏನಿದೆ ಅದು 2 AgCl ಅನ್ನು ಕೊಡ್ತದೆ, 2 AgCl ಅನ್ನು ಕೊಡ್ತದೆ. ಸೊ ಈಗ ಅವ್ರು ಏನು ಕೇಳ್ತಾ ಇದ್ದಾರೆ, ಕಂಡಕ್ಟಿವಿಟಿ ಆಫ್ ದಿಸ್ ಸೊಲ್ಯೂಷನ್ ಕರೆಸ್ಪಾಂಡ್ಸ್ ಟು ಅಂತ ಕೇಳ್ತಾ ಇದ್ದಾರೆ. ಸೊ ಕಂಡಕ್ಟಿವಿಟಿ ಹಾಗಾದರೆ ಏನಾಗ್ತದೆ ನೋಡಿ, ಇದರಲ್ಲಿ ಈ ಡಿಸೋಸಿಯೇಷನನ್ನು ನಾನು ಬರೆದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಪ್ಯಾಲಾಡಿಯಂ NH3 4 times 2 plus Cl- 2 ಬರುವಂಥದ್ದು. ಹೌದಾ? ನಾವು ಯು ಸಿ, ಇದರಲ್ಲಿ ಒಂದು ಅಯಾನ್ ಇದೆ, ಅಂದರೆ ಒಂದು ಮಾಲಿಕ್ಯೂಲ್ ಇರುವಂಥದ್ದು ಎಷ್ಟು ಅಯಾನನ್ನು ಕೊಟ್ಟಿದೆ? 1 cationನ್ನು ಕೊಟ್ಟಿದೆ ಆ್ಯಂಡ್ 2 anionನ್ನು ಕೊಟ್ಟಿದೆ. ಕರೆಕ್ಟಾ? ನೋಡಿ, 1 cationn 2 anion ಬಂದಿದೆ. 2 Cl ಹೊರಗಡೆ ಹೆಂಗೆ ಗೊತ್ತಾಯಿತು? ದಿಸ್ ಇಸ್ ದ ಹಿಂಟ್, 2 moles ಆಫ್ AgCl. ಯಾಕಂದರೆ ಕೋಆರ್ಡಿನೇಷನ್ ಕಂಪೌಂಡ್ ಪಾರ್ಷಿಯಲಿ ಅಯೋನೈಸ್, ಹೊರಗಡೆ ಅಯೋನಿಕ್ ಸ್ಪಿಯರಲ್ಲಿ ಏನಿದೆ ಅದು ಅಯೋನೈಸ್ ಆಗ್ತದೆ. ಅದಕ್ಕೆ 2 Cl- ಬಂದಿದೆ, 2 anion ಬಂದಿದೆ. ಅಂದರೆ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ 1:2 electrolyte, ಅಂದರೆ 1 cation 2 anion. ಅದಕ್ಕೆ ಆನ್ಸರ್ ಫಾರ್ ದಿಸ್ ಈಸ್ ಸಿ, ರಿಮೆಂಬರ್ 1:2 electrolyte. 2019 ಕೇಳಿರೋ ಅಂಥ ಕ್ವೆಶನು. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್, 13th ಕ್ವೆಶನ್ ಏನಿದೆ ನೋಡಿ, ದ ಫಾರ್ಮುಲಾ ಆಫ್ ಪೆಂಟಾ ಅಕ್ವಾ ನೈಟ್ರಾಟೋ ಕ್ರೋಮಿಯಂ 3 ನೈಟ್ರೇಟ್ ಫಾರ್ಮುಲಾ ಏನಂತ ಇದೆ.
ಬಹಳ ಸಿಂಪಲ್ ಇದೆ ಹೌದಾ ಈಗ ಮೊದಲನೇದಾಗಿ ಮೆಟಲ್ ಅಯಾನ್ ಅನ್ನು ಐಡೆಂಟಿಫೈ ಮಾಡಿ ಮೆಟಲ್ ಅಯಾನ್ ಇಸ್ ಕ್ರೋಮಿಯಂ ನೆಕ್ಸ್ಟ್ ಲಿಗ್ಯಾಂಡ್ ಅನ್ನು ಐಡೆಂಟಿಫೈ ಮಾಡಿ ಪೆಂಟ ಅಕ್ವಾ ಇದೆ ಆದ್ದರಿಂದ H2O 5 ಟೈಮ್ಸ್ ಅದಾದ ಮೇಲೆ ನೈಟ್ರಾಟೋ ಇದೆ ನೈಟ್ರಾಟೋ ಅಂದ್ರೆ ನೆನಪಿರಲಿ NO3 ಸೋ ಆಲ್ವೇಸ್ ರಿಮೆಂಬರ್ NO2 ಮೈನಸ್ ಇದ್ದರೆ ಅದನ್ನ ನಾವು ನೈಟ್ರೈಟೋ ಅಂತ ಕರೀತೀವಿ ನೈಟ್ರೋಜನ್ ಡೋನರ್ ಇದೆ ನೈಟ್ರೈಟೋ ಏನು ಆಕ್ಸಿಜನ್ ಡೋನರ್ ಇದೆ ನೈಟ್ರೈಟೋ ಬಟ್ ಇಲ್ಲಿ NO3 ನೈಟ್ರೇಟೋ ಇದೆ ಅಂದ್ರೆ NO3 ಅಂತ ಅರ್ಥ ಹೊರಗಡೆ ನೈಟ್ರೇಟ್ ಇದೆ ಸೋ NO3 ಹೌದಾ ಸೋ ಆಪ್ಷನ್ ಯಾವುದಾಗಾದ್ರೆ CrH2O5 NO3 NO2 ಇದೆ ಇಲ್ಲಿ NO3 ಇದೆ ಸೋ CrH2O5 ಟೈಮ್ಸ್ NO3 ನೈಟ್ರಾಟೋ ನೈಟ್ರೇಟ್ ಇದೆ NO3 ಹೌದಾ ಸೋ ಆಕ್ಸಿಡೇಷನ್ ಸ್ಟೇಟ್ 3 ಕೊಟ್ಟಿದ್ದಾರೆ ಆನ್ಸರ್ ಶುಡ್ ಬಿ ಸಿ ಬಹಳ ಸಿಂಪಲ್ ಇವೆ ಎರಡು ಆಪ್ಷನ್ ಅಂತ ಹೋಗೇ ಬಿಡುತ್ತದೆ ಹೌದಾ ನೈಟ್ರಾಟೋ ಅಂದ್ರೆ NO3 ಶುಡ್ ಬಿ ದ ಆನ್ಸರ್ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಸಿ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ 14th ಕ್ವೆಶ್ಚನ್ ಒನ್ಸ್ ಅಗೇನ್ IUPAC ನೇಮ್ ಬಹಳ ಸಿಂಪಲ್ ಆಗಿ ಇರುವಂತಹ ಕ್ವೆಶ್ಚನ್ ಸೋ ಇನ್ ದಿಸ್ ಕೇಸ್ IUPAC ನೇಮ್ ಆಫ್ CONS3 4 ಟೈಮ್ಸ್ CLNO2CLEs ಅಂತ ಕೊಟ್ಟಿದ್ದಾರೆ ಸೊ ಏನಿದೆ NS3 ಇದೆ ಟೆಟ್ರಾ ಅಕ್ವಾ ಸಾರಿ ಅಮೈನ್ ಟೆಟ್ರಾ ಅಮೈನ್ 4ದರಲ್ಲೂ ಇದೆ ಹೌದಾ CL ಕ್ಲೋರೈಡ್ ಕ್ಲೋರೈಡೋ ಇಲ್ಲಿದೆ ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ದೆನ್ ನೈಟ್ರೋ NO2 ಇದೆ NO2 ಅನ್ನು ನಾವು ನೈಟ್ರೋ ಎನ್ ಅಂತನಾದರೂ ಹೇಳ್ಬೋದು ಆರ್ ರಿಮೆಂಬರ್ ನೈಟ್ರೈಟೋ ಎನ್ ಅಂತನಾದರೂ ಹೇಳ್ಬೋದು ಆಂಬಿಡೆಂಟ್ ಲಿಗ್ಯಾಂಡ್ ಇದು ಅದಕ್ಕೆ ನೈಟ್ರೈಟೋ ಎನ್ ಇಸ್ ದ ಆನ್ಸರ್ ಹೌದಾ ಕೋಬಾಲ್ಟ್ 3 ಕ್ಲೋರೈಡ್ ಒಂದೇ ಆಪ್ಷನ್ ಉಳಿದಿರೋದು ಆಪ್ಷನ್ ಶುಡ್ ಬಿ ಎ ನೆಕ್ಸ್ಟ್ 15th ಕ್ವಶನ್ ದಿಸ್ ಕಾಂಪ್ಲೆಕ್ಸ್ ಇಸ್ ಗಿವನ್ FeNO2 3CL3 ಅಂಡ್ FeONO3CL3 ಶೋಸ್ ಇಲ್ಲಿ ಜಾಮೆಟ್ರಿಕಲ್ ಅಂತ ಹೇಳೋ ಪಾಸಿಬಿಲಿಟಿ ಜಾಸ್ತಿ ಯಾಕಂದ್ರೆ ಜಸ್ಟ್ ನಾನು ಫಸ್ಟ್ ಕ್ವಶನ್ ಅಲ್ಲಿ ಹೇಳಿದ್ದೀನಿ ನೆನ್ಪು ಮಾಡ್ಕೊಳ್ಳಿ MA3B3 ಇತ್ತು ಅಂತಂದ್ರೆ ದಟ್ ಕ್ಯಾನ್ ಶೋ ಜಾಮೆಟ್ರಿಕಲ್ ಐಸೋಮೆರಿಸಮ್ ಆದರೆ ಇದು ಆನ್ಸರ್ ಅಲ್ಲ ಯಾಕೆ ಅಂತಂದ್ರೆ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ರಿಮೆಂಬರ್ ಸ್ಟ್ರಕ್ಚರಲ್ ಐಸೋಮೆರಿಸಮ್ ನಾನು ಆವಾಗ ಸ್ಟೀರಿಯೋ ಐಸೋಮೆರಿಸಮ್ ಅನ್ನು ಡಿಸ್ಕಸ್ ಮಾಡಿದ್ದೀನಿ ಹೌದಾ ಈಗ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅನ್ನು ಡಿಸ್ಕಸ್ ಮಾಡೋಣಂತೆ ಸೊ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ ಫಸ್ಟ್ ಒನ್ ಅಂತಂದ್ರೆ ಅಯೋನೈಸೇಷನ್ ಐಸೋಮೆರಿಸಮ್ ರಿಮೆಂಬರ್ ಅಯೋನೈಸೇಷನ್ ಐಸೋಮೆರಿಸಮ್ ಅದಕ್ಕೆ ಒಂದು ಎಕ್ಸಾಂಪಲ್ನ ಹೇಳ್ಬಿಡ್ತೀನಿ ಅಯೋನೈಸೇಷನ್ ಐಸೋಮೆರಿಸಮ್ಗೆ ಒಂದು ಎಕ್ಸಾಂಪಲ್ ಅಂತ ಅಂದರೆ ಇಲ್ಲಿ CONS3 5 ಟೈಮ್ಸ್ SO4 ಆ್ಯಂಡ್ ಔಟ್ಸೈಡ್ ದ ಸ್ಪಿಯರ್ CL ರೈಟ್ ಸೊ ನಾವು ಇನ್ ದ ನೆಕ್ಸ್ಟ್ ಕಾಂಪ್ಲೆಕ್ಸ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ CONS3 5 ಟೈಮ್ಸ್ CL ಇನ್ಸೈಡ್ ಔಟ್ಸೈಡ್ ದ ಸ್ಪಿಯರ್ SO4 ಅಂದರೆ ಅಯೋನೈಸೇಷನ್ ಐಸೋಮೆರಿಸಮ್ ಅಂತಂದರೆ ದೇ ಆರ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಟೈಪ್ ಆಫ್ ಅಯಾನ್ಸ್ ಇನ್ ದ ಸೊಲ್ಯೂಷನ್ ಇದರಲ್ಲಿ CL ಮೈನಸ್ ಅಯಾನ್ ಬಂದರೆ ಇದರಲ್ಲಿ SO4 ಬರ್ತದೆ ಇದನ್ನು ನಾವು ಅಯೋನೈಸೇಷನ್ ಐಸೋಮೆರಿಸಮ್ ಅಂತ ಕರಿತೀವಿ ಇನ್ನು ಎರಡನೇದು ರಿಮೆಂಬರ್ ಹೈಡ್ರೇಟ್ ಆರ್ ಸಾಲ್ವೇಟ್ ಐಸೋಮೆರಿಸಮ್ ಇದನ್ನು ಐಡೆಂಟಿಫೈ ಮಾಡೋದಂತೂ ಬಹಳ ಸಿಂಪಲ್ ಯಾಕೆ ಅಂತಂದರೆ ಇದರಲ್ಲಿ ಕಂಪಲ್ಸರಿ ಏನಿರಬೇಕು H2O ಆ್ಯಸ್ ಲಿಗ್ಯಾಂಡ್ ಇರಬೇಕು H2O ಆ್ಯಸ್ ಲಿಗ್ಯಾಂಡ್ ಇರಬೇಕು ಫಾರ್ ಎಕ್ಸಾಂಪಲ್ CrH2O 6 ಟೈಮ್ಸ್ CL3 ದಿಸ್ ಕ್ಯಾನ್ ಶೋ CrH2O 5 ಟೈಮ್ಸ್ CL1 ಒಳಗಡೆ ಹಾಕಿ 2 ಹೊರಗಡೆನೇ ಇರಲಿ ಪ್ಲಸ್ H2O ಅಂದರೆ ಡಾಟ್ H2O ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಹೈಡ್ರೇಟ್ ಐಸೋಮೆರಿಸಮ್ ರಿಮೆಂಬರ್ ಇನ್ನು ಮೂರನೇದು ಬಂದುಬಿಟ್ಟು ಲಿಂಕೇಜ್ ಐಸೋಮೆರಿಸಮ್ ಸೊ ಲಿಂಕೇಜ್ ಐಸೋಮೆರಿಸಮ್ ಅನ್ನು ಹೇಗೆ ಐಡೆಂಟಿಫೈ ಮಾಡೋದು ಬಹಳ ಸಿಂಪಲ್ಲು ಲಿಂಕೇಜ್ ಐಸೋಮೆರಿಸಮ್ ಅಲ್ಲಿ ಗೊತ್ತಿರಲಿ ಆಂಬಿಡೆಂಟೇಟ್ ಲಿಗ್ಯಾಂಡ್ ಇರಬೇಕು ಬಹಳ ಸಿಂಪಲ್ಲು ನೋಡಿ ಅಯೋನೈಸೇಷನ್ ಅಂತಂದರೆ ಹೊರಗಡೆ ಇರುವಂಥ ಅಯಾನ್ ಕೌಂಟರ್ ಅಯಾನ್ ಅಲ್ಲಿ ಇರೋದು ಒಳಗಡೆ ಬಂದುಬಿಟ್ಟು ಲಿಗ್ಯಾಂಡ್ ಅಂತ ಆ್ಯಕ್ಟ್ ಆಗೋ ಕೆಪಾಸಿಟಿ ಇರಬೇಕು ಹೈಡ್ರೇಟಲ್ಲಿ ವಾಟರ್ ಆ್ಯಕ್ಟ್ ಆಸ್ ಅ ಲಿಗ್ಯಾಂಡ್ ಇರಬೇಕು ಲಿಂಕೇಜಲ್ಲಿ ಆಂಬಿಡೆಂಟೇಟ್ ಲಿಗ್ಯಾಂಡ್ ಇರಬೇಕು ಆಂಬಿಡೆಂಟೇಟ್ ಲಿಗ್ಯಾಂಡ್ ಇರಬೇಕಂದ್ರೆ ಏನು ಹೀಗೆ CONS3 5 ಟೈಮ್ಸ್ NO2 2+ ದಿಸ್ ಈಸ್ ಅನ್ ಎಕ್ಸಾಂಪಲ್ ವೇರ್ NO2 ಈಸ್ ದ ಆಂಬಿಡೆಂಟೇಟ್ ಲಿಗ್ಯಾಂಡ್ ರಿಮೆಂಬರ್
ಸೊ ನಾವು ಆಂಬಿಡೆಂಟೇಟ್ ಅಂದರೆ ಯಾವ್ಯಾವ್ದು ಹಾಗಾದರೆ ಭಾಳ ಸಿಂಪಲ್ ಮೂರೇ ಲಿಗ್ಯಾಂಡು ಮೂರು ಲಿಗ್ಯಾಂಡ್ ನೆನ್ಪಿಟ್ಕೊಳ್ಳಿ ಎನ್ ಒ ಟು ಮೈನಸ್ ಆಗಿರ್ಬೋದು ಸಿ ಎನ್ ಮೈನಸ್ ಆಗಿರ್ಬೋದು ಎಸ್ ಸಿ ಎನ್ ಮೈನಸ್ ಆಗಿರ್ಬೋದು ಮೂರು ಲಿಗ್ಯಾಂಡ್ ಎಲ್ಲಾದರೂ ಇದ್ದರೆ ಅದು ಲಿಂಕೇಜ್ ಐಸೋಮರಿಸಮ್ ಎಕ್ಸಾಕ್ಟ್ ಆಗಿ ಈಗ ಇಲ್ಲಿರೋ ಕಾಂಪ್ಲೆಕ್ಸ್ ಕೊಟ್ಟಿರೋ ಕಾಂಪ್ಲೆಕ್ಸ್ ನೋಡಿ ಎನ್ ಒ ಟು ಇದೆ ಇದು ಓ ಎನ್ ಒ ಆಗಿದೆ ಅಂದರೆ ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಲಿಂಕೇಜ್ ಐಸೋಮೆರಿಸಮ್ ಇಟ್ ಈಸ್ ನಾಟ್ ಅ ಜಾಮೆಟ್ರಿಕಲ್ ಐಸೋಮೆರಿಸಮ್ ಇದು ಲಿಂಕೇಜ್ ಐಸೋಮೆರಿಸಮ್ ಸೊ ರಿಮೆಂಬರ್ ದಟ್ ಇನ್ನು ನಾಲ್ಕನೇದೊಂದು ಹೇಳಿ ಇದನ್ನು ಕಂಪ್ಲೀಟ್ ಮಾಡಿಬಿಡೋಣಂತೆ ದ ಫೋರ್ತ್ ಒನ್ ಈಸ್ ರಿಮೆಂಬರ್ ಕೋಆರ್ಡಿನೇಟ್ ಐಸೋಮೆರಿಸಮ್ ಕೋಆರ್ಡಿನೇಟ್ ಐಸೋಮೆರಿಸಮ್ ಕೋಆರ್ಡಿನೇಟ್ ಐಸೋಮೆರಿಸಮ್ ಅನ್ನು ಸೆಲೆಕ್ಟ್ ಮಾಡೋದು ಬಹಳ ಸಿಂಪಲ್ಲು ಈ ರೀತಿ ಎರಡು ಕಾಂಪ್ಲೆಕ್ಸ್ ಅಯೋನ್ ಇರಬೇಕು ಒಂದು ಐ ಯು ಪಿ ಎಸ್ ಸಿ ನೇಮ್ ಅನ್ನು ನೋಡಿದ್ವಿ ನೆನಪಿದೆಯಾ ಪಿ ಟಿ ಎನ್ ಎಸ್ 3-4 ಟೈಮ್ಸ್ ಪಿ ಟಿ ಸಿ ಎಲ್ 4 ಅಂತೇಳಿ ಹಾಗಿರಬೇಕು ಸೊ ಹಾಗಿತ್ತು ಅಂತಂದರೆ ಕೋಆರ್ಡಿನೇಟ್ ಐಸೋಮೆರಿಸಮ್ ಎಕ್ಸಿಬಿಟ್ ಆಗ್ತದೆ ಸೊ ಆ ಒಂದು ಐಸೋಮೆರಿಸಮನ್ನು ಹುಡುಕೋದು ಕೂಡ ಬಹಳ ಸಿಂಪಲ್ಲು ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ ನೋಡಿ ಸೊ ಫಾರ್ ಎಕ್ಸಾಂಪಲ್ ಸಿ ಆರ್ ಎನ್ ಎಸ್ 3 6 ಟೈಮ್ಸ್ ರಿಮೆಂಬರ್ ಸಿ ಒ ಎನ್ ಒ 2 6 ಟೈಮ್ ಲೈಕ್ ದಿಸ್ ಸೊ ದಿಸ್ ಈಸ್ ದ ಕಾಂಪ್ಲೆಕ್ಸ್ ವಿಚ್ ಕ್ಯಾನ್ ಎಕ್ಸಿಬಿಟ್ ಕೋಆರ್ಡಿನೇಟ್ ಐಸೋಮೆರಿಸಮ್ ರೈಟ್ ಸೊ ಇದರಲ್ಲಿ ಇನ್ನೊಂದು ಕಡೆ ಸಿ ಆರ್ ಜೊತೆ ಎನ್ ಒ ಟು ಅನ್ನು ಹಾಕಿ ಸಿ ಒ ಜೊತೆ ಎನ್ ಎಸ್ 2 ಅನ್ನು ಹಾಕಿ ಐಸೋಮೆರಿಸಮನ್ನು ಫಾರ್ಮ್ ಮಾಡಿ ಲೈಕ್ ದಿಸ್ 4 ಟೈಪ್ಸ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಆ್ಯಂಡ್ 2 ಟೈಪ್ಸ್ ಆಫ್ ಸ್ಟೀರಿಯೋ ಐಸೋಮೆರಿಸಮ್ ವಿ ಹ್ಯಾವ್ ಟು ರಿಮೆಂಬರ್ ಸೊ ಇದರ ಕ್ವಶನ್ಗೆ ಆನ್ಸರ್ ಏನಂದರೆ ಎ ರಿಮೆಂಬರ್ ದಟ್ ಎಸ್ ನೆಕ್ಸ್ಟ್ ಕ್ವಶನ್ 2017 ಕೇಳಿರುವಂಥ ಕ್ವಶನ್ನು ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸ್ ಆಫ್ ದ ಟೈಪ್ ಎಮ್ ಎ ಬಿ ಎಕ್ಸ್ ಎಲ್ 4 ಡಿಫ್ರೆಂಟ್ ಲಿಗ್ಯಾಂಡ್ ಇದೆ ಆಲ್ ಆರ್ ಯುನಿಡೆಂಟೆಡ್ ಲಿಗ್ಯಾಂಡ್ ವಿಚ್ ಶೋಸ್ ಫಾಲೋವಿಂಗ್ ಸೆಟ್ ಆಫ್ ಐಸೋಮರ್ಸ್ ಅಂತ ಇದೆ ಆ್ಯಂಡ್ ಇಫ್ ಯು ಸಿ ದಿಸ್ ಪಾರ್ಟ್ ಈಸ್ ಗಿವನ್ ಇನ್ ಎನ್ ಸಿ ಇ ಆರ್ ಟಿ ಬುಕ್ ಆ್ಯಂಡ್ ಡೈರೆಕ್ಟ್ ಆನ್ಸರ್ ನಿಮಗೆ ನೆನಪಿರಬೇಕು ಅಂದರೆ 2 ಸಿಸ್ ಆ್ಯಂಡ್ 1 ಟ್ರಾನ್ಸ್ ಇಸ್ ದ ಆನ್ಸರ್ ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲೂ ಕೂಡ ಈ ಕಾಂಪ್ಲೆಕ್ಸನ್ನು ಹೇಗೆ ಡ್ರಾ ಮಾಡಬೇಕು ಅಂತ ಹೇಳಿಲ್ಲ ಬಟ್ ನಾನು ಅದನ್ನು ಹೇಳ್ಕೊಡ್ತೀನಿ ಡೋಂಟ್ ವರಿ ಹೇಗೆ 2 ಸಿಸ್ ಮತ್ತು 1 ಟ್ರಾನ್ಸ್ ಬರ್ತದೆ ರಿಮೆಂಬರ್ ಇದು ನಾವು ಎಮ್ ಎ ಬಿ ಎಕ್ಸ್ ಎಲ್ ಅಂತ ಇದೆ ಹೌದಾ ಎಮ್ ಎ ಬಿ ಎಕ್ಸ್ ಎಲ್ ಈಸ್ ದ ಲಿಗ್ಯಾಂಡ್ ಎ ಬಿ ಎಕ್ಸ್ ಆ್ಯಂಡ್ ಎಲ್ ಆರ್ ದ ಲಿಗ್ಯಾಂಡ್ ಇದನ್ನು ಫಸ್ಟ್ ಸ್ಕ್ವೇರ್ ಪ್ಲೇನ್ ಸ್ಟ್ರಕ್ಚರ್ ಬರೆದು ಬಿಡೋಣ ಅಂತ ಹೇಗೆ ಬರೀತೀರಿ ಈ ರೀತಿ ಬರೀತೀರಿ ಎ ಹಿಯರ್ ಬಿ ಹಿಯರ್ ಎಕ್ಸ್ ಹಿಯರ್ ಎಲ್ ಹಿಯರ್ ಹೌದಾ ಸೊ ಇದರಲ್ಲಿ ನಾನೀಗ ಸಿಸ್ ಟ್ರಾನ್ಸ್ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನು ಮಾಡೋಣಂತೆ ಇನ್ನೊಂದು ಕಾಂಪ್ಲೆಕ್ಸನ್ನು ಬರೆಯೋಣಂತೆ ಇದನ್ನು ಬರೆಯುವಂಥ ಟೆಕ್ನಿಕ್ ಹೇಗೆ ಅಂತಂದರೆ ಔಟ್ ಆಫ್ ದ 4 ಲಿಗ್ಯಾಂಡ್ 1 ಲಿಗ್ಯಾಂಡ್ ಯು ಹ್ಯಾವ್ ಟು ಕೀಪ್ ಇಟ್ ಫಿಕ್ಸ್ಡ್ ಪೊಸಿಷನ್ ಫಾರ್ ಎಕ್ಸಾಂಪಲ್ ನಾನು ಎಯನ್ನು ಹಾಗೆ ಇಡ್ತೀನಿ ಎಯನ್ನು ಹಾಗೆ ಇಟ್ಬಿಟ್ಟು ಫಾರ್ ಎಕ್ಸಾಂಪಲ್ ನೋಡಿ ಎಯನ್ನು ಹಾಗೆ ಇಟ್ಬಿಟ್ಟು ಬಿ ಎಕ್ಸ್ ಎಲ್ಲನ್ನು ರಿಮೆಂಬರ್ ಬಿ ಎಕ್ಸ್ ಎಲ್ಲನ್ನು ಈ ರೀತಿಯಾಗಿ ಕ್ಲಾಕ್ ವೈಸಲ್ಲಿ ಪೊಸಿಷನ್ ಚೇಂಜ್ ಮಾಡ್ತಾ ಹೋಗಿ ಅಂದರೆ ಬಿ ಪೊಸಿಷನಿಗೆ ಎಲ್ ತೊಗೊಂಡು ಬನ್ನಿ ಎಕ್ಸ್ ಪೊಸಿಷನಿಗೆ ಬಿ ತೊಗೊಂಡು ಬನ್ನಿ ಎಲ್ ಪೊಸಿಷನಿಗೆ ಎಕ್ಸ್ ತೊಗೊಂಡು ಬನ್ನಿ ಮತ್ತು ಇನ್ನೊಂದು ಸ್ಟ್ರಕ್ಚರ್ ನಾವು ಬರೀಬೋದು ಇದಕ್ಕೆ ಇನ್ನೊಂದು ಸ್ಟ್ರಕ್ಚರ್ ಬರೀಬೋದು ವೇರ್ ಒನ್ಸ್ ಅಗೇನ್ ಎ ಈಸ್ ಫಿಕ್ಸ್ಡ್ ಓಕೆ ಈ ಎಲ್ ಜಾಗಕ್ಕೆ ಎಕ್ಸ್ ತೊಗೊಂಡು ಬನ್ನಿ ಬಿ ಜಾಗಕ್ಕೆ ಎಲ್ ಎಕ್ಸ್ ಜಾಗಕ್ಕೆ ಬಿ ತೊಗೊಂಡು ಬನ್ನಿ ಇದನ್ನು ಮತ್ತೆ ನೀವು ಚೇಂಜ್ ಮಾಡಿದರೆ ಅದು ಈಕ್ವಲ್ ಟು ಫಸ್ಟ್ ಒನ್ ಹೌದಾ ಲೈಕ್ ದಿಸ್ ಯು ಹ್ಯಾವ್ ರಿಟನ್ 3 ಸ್ಟ್ರಕ್ಚರ್ ಈಗ ಹೇಗೆ ಸಿಸ್ ಆ್ಯಂಡ್ ಟ್ರಾನ್ಸ್ ನೋಡುವಂಥದ್ದು ಈಗ ನೋಡಿ ನಾನೇನು ಮಾಡ್ತೀನಿ ಅಂತಂದರೆ ಇದರಲ್ಲಿ ನನಗೆ ಎ ಬಿ ನಾನು ಕನ್ಸಿಡರ್ ಮಾಡ್ತೀನಿ ಎ ಬಿ ನಾನು ಕನ್ಸಿಡರ್ ಮಾಡಿದರೆ ಎ ಬಿ ಸೇಮ್ ಸೈಡ್ ಐ ವಿಲ್ ಕಾಲ್ ದಿಸ್ ಆ್ಯಸ್ ಸಿಸ್ ಎ ಬಿ ಅಪೋಸಿಟ್ ಸೈಡ್ ಐ ವಿಲ್ ಕಾಲ್ ದಿಸ್ ಆ್ಯಸ್ ಅ ಟ್ರಾನ್ಸ್ ಎ ಬಿ ಸೇಮ್ ಸೈಡ್ ಐ ವಿಲ್ ಕಾಲ್ ದಿಸ್ ಆ್ಯಸ್ ಅ ಸಿಸ್ ಹೌದಾ ಎರಡು ಸಿಸ್ ಒಂದು ಟ್ರಾನ್ಸ್ ಬಂತ ಸೊ ಈಗ ನಿಮ್ಮ ಪ್ರಕಾರ ಸರ್ ನಾನು ಎಲ್ ಎಕ್ಸ್ ತೊಗೋತೀನಿ ಯಾವಾಗ ಅದನ್ನು ನೋಡಿ ಎಲ್ ಆ್ಯಂಡ್ ಎಕ್ಸ್ ತೊಗೊಂಡ್ರೆ ಎಲ್ ಎಕ್ಸ್ ಸೇಮ್ ಸೈಡ್ ಸಿಸ್ ಎಲ್ ಎಕ್ಸ್ ಅಪೋಸಿಟ್ ಸೈಡ್ ಟ್ರಾನ್ಸ್ ಎಲ್ ಎಕ್ಸ್ ಸೇಮ್ ಸೈಡ್ ಸಿಸ್ ಸರ್ ಬೇಡ ನಾನು ಎ ಎಕ್ಸ್ ತೊಗೋತೀನಿ ಅದನ್ನು ತೊಗೊಳ್ಳಿ ಎ ಎಕ್ಸ್ ಅಪೋಸಿಟ್ ಸೈಡ್ ಟ್ರಾನ್ಸ್ ಎ ಎಕ್ಸ್ ಸೇಮ್ ಸೈಡ್ ಸಿಸ್ ಎ ಎಕ್ಸ್ ಸೇಮ್ ಸೈಡ್ ಸಿಸ್ ಅಂದರೆ ಮತ್ತೆ ಒನ್ಸ್ ಅಗೇನ್ ಹೋಮಿನಿ ಸಿಸ್ ಹೋಮಿನಿ ಟ್ರಾನ್ಸ್ ಯು ಆಪ್ಟೇನ್ 2 ಸಿಸ್ 1 ಟ್ರಾನ್ಸ್ ಲೈಕ್ ದಿಸ್ ರಿಮೆಂಬರ್ ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಗೆಟ್ 2 ಸಿಸ್ 1 ಟ್ರಾನ್ಸ್ ಫಾರ್ ಎಮ್ ಎ ಬಿ ಎಕ್ಸ್ ಎಲ್ 4 ಡಿಫ್ರೆಂಟ್ ಲಿಗ್ಯಾಂಡ್ ಇದ್ದರೆ ಸೊ ದಿಸ್ ಈಸ್ 2017 ಕೇಳಿರುವಂಥ ಕ್ವಶನ್ನು ಸೊ ಇವತ್ತಿಗೆ ಈ ಒಂದು ಪಾರ್ಟನ್ನು ಇಲ್ಲೇ ಸ್ಟಾಪ್ ಮಾಡೋಣಂತೆ ಸೊ ಮುಂದಿನ ವಿಡಿಯೋದಲ್ಲಿ 2017 2014ವರೆಗೆ ಯಾವ್ಯಾವ ಕ್ವಶನನ್ನು ಕೇಳಿದ್ದಾರೆ ಅದಕ್ಕೆ ಆನ್ಸರ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ